ಹಲೋ ನೀಡ್ ಸ್ಟೂಡೆಂಟ್ಸ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಎನ್ ಟಿ ಎಸ್ಕ್ಯಾಮ್ ಆಗಿದೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಥವಾ ಇನ್ನೂ ಏನೋ ಬೇರೆ ಬೇರೆ ರೀತಿ ಸ್ಕ್ಯಾಂಡಲ್ ಆಗಿದೆ ಆ ಕ್ಲಾರಿಫಿಕೇಷನಲ್ಲಿ ಎನ್ ಟಿ ಎ ನಾನು ರೀತಿ ಫ್ರಾಡ್ನ ಮಾಡಿಲ್ಲ ನಾವು ಕೊಟ್ಟಿರೋದು ಕರೆಕ್ಟಾಗಿದೆ ಅಂತ ಹೇಳ್ತಾ ಇದೆ ಪಂಜಾಬ್ ಹಿಮಾಚಲ್ ಮತ್ತು ಚಂಡೀಗಢದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೀಬೇಕಾದ್ರೆ ಟೈಮ್ ಶಾರ್ಟೇಜ್ ಆಗಿತ್ತು ನಾವು ಸಿ ಸಿ ಟಿ ವಿ ಫುಟೇಜ್ನ ನೋಡಿಕೊಂಡು ಆ ಮಕ್ಕಳಿಗೆ ನಾವು ಮಾರ್ಕ್ಸ್ಗಳನ್ನ ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್ಗಳ್ನ ಕೊಟ್ಟಿದ್ದೀವಿ ಬಿಕಾಸ್ ಅವ್ರಿಗೆ ಟೈಮ್ ಲಾಸ್ ಆಗಿತ್ತಲ್ಲ ಆ ಟೈಮ್ ಮ್ಯಾನೇಜ್ ಮಾಡೋಕ್ಕೋಸ್ಕರ ಎಫಿಷಿಯನ್ಸಿ ಮಕ್ಕಳಿಗೆ ನಾವು ಹುಡುಕಿ ಆ ಮಕ್ಕಳಿಗೆ ನಾವು ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದೀವಿ ಅಂತ ಹೇಳುತ್ತೆ ಎನ್ ಟಿ ಎ ಇದುವರೆಗೂ ಇತಿಹಾಸದಲ್ಲಿ ಯಾವುದೇ ರೀತಿ ಗ್ರೇಸ್ ಮಾಸ್ಗಳನ್ನ ಕೊಟ್ಟೇ ಇಲ್ಲ ಆದರೆ ಈ ವರ್ಷ ಯಾಕೆ ಗ್ರೇಸ್ ಪಾಸ್ ಕೊಟ್ಟಿದೆ ಅದಕ್ಕೆ ಎನ್ ಟಿ ಎ ಸ್ಪಷ್ಟಪಡಿಸ್ತಾ ಇಲ್ಲ ಯಾವುದೇ ರೀತಿ ರೀಸನ್ನು ಸಹ ಕೊಟ್ಟಿಲ್ಲ ಎಕ್ಸ್ಪರ್ಟ್ ಕಮಿಟಿ ಇಷ್ಟು ಗ್ರೇಸ್ ಮಾಸ್ನ ಕೊಡಬೇಕು ಅಂತ ಹೇಳಿತ್ತು ಅದಕ್ಕೆ ನಾವು ಗ್ರೇಸ್ ಮಾಸ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದೆ ಓಕೆ ಎನಿವೆ ಇದಾಗಿದೆ ಬಿಡಿ ಈಗ ಅದಾದ ಮೇಲೆ ಈಗ ಅಸ್ಸಾಂ ಮತ್ತು ಹಿಮಾಚಲ್ ಪ್ರದೇಶಗಳಲ್ಲಿ ಈ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡಿದೆ ಜೂನ್ ಫೋರ್ಟೀನ್ತ್ ಒಳಗಡೆ ನೀವು ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕು ಅಂತ ಅನೌನ್ಸ್ ಮಾಡಿಬಿಟ್ಟಿದೆ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಇನ್ನು ಆ ಎರಡು ಸ್ಟೇಟಲ್ಲಿ ಆದಮೇಲೆ ರಿಮೈನಿಂಗ್ ಸ್ಟೇಟ್ಗಳು ರಿಮೈನಿಂಗ್ ಸ್ಟೇಟ್ಗಳು ಸಹ ಅನೌನ್ಸ್ಮೆಂಟ್ ಮಾಡಬಹುದು ಇದರ ಮಧ್ಯೆ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಎನ್ ಟಿ ಎ ವಿರುದ್ಧವಾಗಿ ಒಂದು ಪಿಟಿಷನ್ ಅಪ್ಲೈ ಮಾಡಿದ್ದಾರೆ ಆ ಪಿಟಿಷನಲ್ಲಿ ಈಗ ಸದ್ಯಕ್ಕೆ ಹೈಕೋರ್ಟ್ ಈ ಎನ್ ಟಿ ಎ ಮಾಡ್ತಿದ್ದ ಆಕ್ಟಿವಿಟೀಸ್ಗಳಿಗೆ ಈಗ ಒಂದು ಬ್ರೇಕ್ ಕೊಟ್ಟಿದೆ ತಾತ್ಕಾಲಿಕವಾಗಿ ಸ್ಟೇ ಕೊಟ್ಟಿದೆ ಏನು ಅಂದರೆ ಇನ್ನೊಂದು ಟೆನ್ ಟು ಟ್ವೆಲ್ ಡೇಸ್ ಒಳಗಡೆ ನೀವು ರಿಪೋರ್ಟನ್ನು ಅಫಿಡವಿಟ್ ಮುಖಾಂತರ ಸಲ್ಲಿಸಬೇಕು ಅಂತ ಹೇಳ್ತಾ ಇದೆ ನೀವು ಯಾವ ರೀತಿ ಗ್ರೇಸ್ ಮಾಸ್ ಕೊಟ್ಟಿದ್ದೀರಾ ಯಾವ ಮಕ್ಕಳಿಗೆ ಗ್ರೇಸ್ ಮಾಸ್ ಕೊಟ್ಟಿದ್ದೀರಾ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ ಅದರ ಬೇಸಿಸ್ ಎಕ್ಸ್ಪರ್ಟ್ ಕಮಿಟಿ ಹೇಗೆ ಕೊಟ್ಟಿದೆ ನಿಮಗೆ ಆ ಡೀಟೇಲ್ಸನ್ನು ಅಫಿಡವಿಟ್ ಮಾಡಿ ನಮಗೆ ಸಲ್ಲಿಸಬೇಕು ಅಂತ ಹೇಳಿ ಟೆನ್ ಟು ಟ್ವೆಲ್ ಡೇಸ್ ಈಗ ಟೈಮ್ ಕೊಟ್ಟಿದೆ ಟೆನ್ ಟು ಡೇಸ್ ಈಗ ಜಾಸ್ತಿ ಆಯಿತು ಇಂಥ ಕ್ರಿಟಿಕಲ್ ಕಂಡೀಷನಲ್ಲಿ ಎನಿವೆ ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಹೈಯರ್ ಅಥಾರಿಟಿ ಆಫೀಸರ್ ಅದಕ್ಕೆ ಸೈನ್ ಮಾಡಿ ಅಟೆಸ್ಟೆಡ್ ಮಾಡಿ ಮತ್ತು ನೋಟ್ರಿ ಮುಖಾಂತರ ಸಬ್ಮಿಟ್ ಮಾಡಬೇಕಾಗುತ್ತೆ ಎನ್ ಟಿ ಎಗೆ ನಿಜವಾಗ್ಲೂ ಇದು ಬಹಳ ಬಹಳ ಹಿಂಸೆ ಸಮಸ್ಯೆ ಹೈಕೋರ್ಟ್ ಏನಿದೆ ಅಂದರೆ ಒಂದು ವೇಳೆ ನೀವು ರೂಲ್ಸ್ ಆ್ಯಂಡ್ ನಾರ್ಮ್ಸ್ಗಳನ್ನ ಬ್ರೇಕ್ ಮಾಡಿದರೆ ಅದಕ್ಕೆ ನೀವೇ ಜವಾಬ್ದಾರ ಆಗ್ತೀರಾ ಅಂತ ಹೇಳಿದೆ ಹಾಗಾಗಿ ಈಗ ಎನ್ ಟಿ ಎಗೆ ಸ್ವಲ್ಪ ಇಕ್ಕಟ್ಟನು ಸಿಲ್ಕಿದೆ ಬಟ್ ಎನಿವೇ ಹೇಗೆ ಎನ್ ಟಿ ಎ ಯಾವ ರೀತಿ ಸ್ಪಷ್ಟಪಡಿಸುತ್ತೋ ಅಥವಾ ಏನು ಮಾಡುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ರಿ ಎಕ್ಸಾಮ್ ಮಾಡೋದಕ್ಕಂತೂ ಚಾನ್ಸಸ್ ಇಲ್ಲ ಅಂತ ಕಂಡು ಬರ್ತಿದೆ ಆ ರೀಎಕ್ಸಾಮ್ ಎಕ್ಸಾಮ್ ಮಾಡ್ತಾರೋ ಬಿಟ್ಟರೂ ಸೆಕೆಂಡ್ರಿ ಅಟ್ಲೀಸ್ಟ್ ಗ್ರೇಸ್ ಮಾಸ್ ಕೊಡಿರಲ್ಲ ಕೆಲವು ಮಕ್ಕಳಿಗೆ ಆ ಗ್ರೇಸ್ ಮಾಸ್ ಯಾವ ಆಧಾರದ ಮೇಲೆ ಕೊಟ್ಟರು ನೀವು ಯಾವುದೋ ಮಕ್ಕಳಿಗೆ ಗ್ರೇಸ್ ಮಾಸ್ ಕೊಟ್ಟು ಮಿಕ್ಕಿದ ಮಕ್ಕಳಿಗೆ ಅನ್ಯಾಯ ಆಯ್ತಲ್ಲ ಈ ವರ್ಷದ ನೀಟ್ ಆಫ್ ಒನ್ ಸಿಕ್ಸ್ಟಿ ಸಿಕ್ಸ್ ಮಾರ್ಕ್ಸ್ ಇದೆ ಹಿಂದೆಲ್ಲ ತುಂಬ ಕಡಿಮೆ ಮಾರ್ಕ್ಸ್ ಕಟ್ ಆಫ್ ಆಗಿತ್ತು ಈ ವರ್ಷ ಮಾತ್ರ ಜಾಸ್ತಿ ಆಗಿದೆ ಯಾಕೆ ಅಂದರೆ ಬಿಕಾಸ್ ವಿದ್ಯಾರ್ಥಿಗಳು ಈ ವರ್ಷ ತುಂಬ ಎಕ್ಸಾಮ್ಸ್ ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ತೊಗೊಂಡಿದ್ರು ಹಾಗಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದಿದ್ದಾರೆ ಹಾಗಾಗಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಂತ ಒಂದು ಬೇಜವಾಬ್ದಾರಿ ಹೇಳಿಕೆನ ಕೊಟ್ಟಿದೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಪಿಟಿಷನ್ನ ಅಪ್ಲೈ ಮಾಡ್ತಾರೆ ಆ ಪಿಟಿಷನ್ಸ್ ಏನಾಗಿದೆ ಸೊ ನೆಕ್ಸ್ಟು ನೀಟ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನ್ಯಾಯ ಸಿಗಬೇಕು ಅಂತ ನಾವು ಮುಂದೆ ನೋಡೋಣ ಇದಿಷ್ಟೇ ಇವತ್ತು ನಮ್ಮ ಮಾಹಿತಿ ಟೇಕ್ ಕೇರ್ ಬಬಾಯ್